ನೀನು ಮಿನಿ ಅಲ್ಲ ಶೇಷ ಅನ್ನೋದು ನನಗೆ ಗೊತ್ತಾಯ್ತು. ಹೌದು ಶೇಷಾನೆ. ಮತ್ತ್ಯಾಕೆ ಬಂದೆ ಇಲ್ಲಿಗೆ? ನನ್ನ ಕರ್ತವ್ಯಕ್ಕೆ, ನಿನ್ನ ಕಪಟಕ್ಕೆ, ನಿನ್ನ ಸ್ವಾರ್ಥಕ್ಕೆ ನೀನೇನು ಹೇಳಿದ್ರು ನಾನು ನಂಬಲ್ಲ. ಅರ್ಜುನ್ ನನಗೋಸ್ಕರ ಹುಟ್ಟಿರೋರು, ಅವ್ರನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಒಪ್ಪಲ್ಲ. ಇನ್ನು ನಿನ್ನ ಯಾವ ಆಟನೂ ನಡೆಯೋದಿಲ್ಲ ಶೇಷ. ನಿನಗೆ ಅರ್ಜುನ್ ದಕ್ಕಲ್ಲ. ನಾನು ನಿನ್ನ ಅರ್ಜುನ್ ಪ್ರೀತಿನ ಬಯಸಿದ್ದು ನಿಜ. ಅರ್ಜುನ್ ನನ್ನವರಾಗ್ಬೇಕಂತ ಕನ್ಸು ಕಂಡಿದ್ದು ನಿಜ. ಆದ್ರೆ ಅದು ತಪ್ಪು ಅಂತ ಗೊತ್ತಾಗಿ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಮೃತ. ನಿನ್ನ ಮಾತನ್ನ ನಂಬೋದಿಕ್ಕೆ ನಾನು ಹಳೆ ಅಮೃತ ಅಲ್ಲ. ನಿನ್ನ ಮಾತನ್ನ ನಂಬಿ ನಿನ್ನ ನನ್ನನ್ನು ಸಹಾಯಕ್ಕೆ ಕರ್ಕೊಂಡು ಬಂದಾಗ ನೀನು ಸ್ವಾರ್ಥಿಯಾಗಿ ನನ್ನ ಪ್ರೀತಿಯ ಪ್ರಪಂಚಕ್ಕೆ ಬೆಂಕಿ ಇಟ್ಟು ಬಲಿ ತಗೊಳ್ಳೋದಕ್ಕೆ ನೋಡಿದೆ. ಇಷ್ಟ ಆದ ಮೇಲೆ ನಾನು ನಿನ್ನನ್ನು ನಂಬೇಕಾ? ನೀನ್ ಅನ್ಕೊಂಡಾಗೆ ನಾನು ಹಳೆ ಶೇಷ ಅಲ್ಲ ಅಮೃತ. ಕಟ್ಟು. ಇಲ್ಲಿ ನಾನೊಬ್ಳೆ ಸುಮಂಗ್ಲಿ ಇಲ್ವಲ್ಲ ಅಜ್ಜಿ, ಇಲ್ಲಿ ತುಂಬ ಜನ ಇದ್ದಾರೆ. ಇರ್ಬೋದು, ಆದರೆ ನಿನಗೂ ಇವ್ರಿಗೂ ತುಂಬ ವ್ಯತ್ಯಾಸ ಇದೆ. ವ್ಯತ್ಯಾಸನು ಏನದು? ಅವರೆಲ್ಲ ಹೊರಗಿನವರು, ನೀನು ಈ ಮನೆಯವಳು. ಎಲ್ರಿಗಿಂತ ನಿನ್ನ ಸಂಕಲ್ಪ ನನಗೆ ಮುಖ್ಯ. ಅಂದರೆ ಮನೆಯ ಸಂಕಲ್ಪ ತುಂಬ ಬೇಗ ಫಲಿಸುತ್ತೆ. ಅದಕ್ಕೆ ಅಮ್ಮ ನೀನೇ ಕಂಕಣ ಕಟ್ಟಬೇಕು ಅಂತ ನಾನು ಹೇಳ್ತಾ ಇರೋದು. ಅಮೃತ ಅವರೇ, ಅಜ್ಜಿ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಅಲ್ವಾ? ಹೋಗಿ ನೀವೇ ಕಂಕಣ ಕಟ್ಟಿ. ಅದು ಹಾಗಲ್ಲ ಅರ್ಜುನ್ ಅವರೇ. ಅದು ಇಲ್ಲ ಇದು ಇಲ್ಲ, ಕಟ್ಟಬೇಕು ಅಂದ್ರೆ ಕಟ್ಟಬೇಕು ಅಷ್ಟೇ. ಹೋಗೋ ಕಟ್ಟೋ.